Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಿಮಗೆ ನಾನು ಸೀಮೆ ಬದನೆಕಾಯಿದು ಭರ್ತ, ಇದು ಕೊಂಕಣಿ ರೆಸಿಪಿ, ಒಂದು ಪ್ಯೂರ್ಲಿ ಕೊಂಕಣಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅದು ಸೀಮೆ ಬದನೆಕಾಯಿ ಎಳೆಯದಿರೋದನ್ನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಚಾಪರಲ್ಲಿ. ಹಾಗೆ ನೋಡಿ ಹೇಗಾಗತ್ತೆ, ಇದು ಫೈನಲ್ ಪ್ರಾಡಕ್ಟ್. ಇದು ಭರ್ತ ಇದೇನೇ, ಇದನ್ನು ಬೌಲಲ್ಲಿ ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಸೀಮೆ ಬದನೆಕಾಯಿ ಹೇಗಿರಬೇಕು ಅಂತಂದರೆ, ಬೋಳು ಬೋಳು ಮುಟ್ಟಿದರೆ ಮುಳ್ಳೆಲ್ಲ ಇರಬಾರ್ದು, ಅದು ಬೆಳೆದ್ರೆ ಮುಳ್ಳು ಬರುತ್ತೆ ಮತ್ತು ಸ್ಕಿನ್ನು ರಫ್ ಆಗಿಬಿಡುತ್ತೆ. ಅದರಿಂದ ಹೀಗಿರೋದು ತೊಗೋಬೇಕು. ಇದು ಮಾತ್ರ ಹೆಲ್ತ್ಗೆ ತುಂಬ ಒಳ್ಳೆಯದು. ಯಾವತ್ತೂ ನಿಮ್ಮದು ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹೀಗೆ ಟೆಂಡರ್ ಅಂದರೆ ಎಳೆಯದು ಸೀಮೆ ಬದನೆಕಾಯಿ ತೊಗೋಬೇಕು ಈ ಡಿಶ್ಗೆ. ಈ ಸಾಂಬಾರ್ಗೆಲ್ಲ ಹಾಕೋದಾದರೂ ಸ್ವಲ್ಪ ಬೆಳೆದ್ರೆ ಪರವಾಗಿಲ್ಲ, ಸಿಪ್ಪೆ ತೆಗಿಬೇಕು ನೋಡಿ. ಈಗ ತೆಂಗಿನಕಾಯಿ ತುರಿ, ಉಪ್ಪು, ಒಂಚೂರು ಹುಣಸೆಹಣ್ಣು ಮತ್ತು ಎರಡು ಹಸಿಮೆಣಸಿನಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ನೋಡಿ ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಟೀಸ್ಪೂನಷ್ಟು, ಸ್ವಲ್ಪ ಹಿಂಗು ಪುಡಿ. ಈಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದರದ್ದು ಬಾಟಮ್ ತೆಗಿರಿ, ಅದಕ್ಕೆ ಟಿಪ್ ತೆಗಿರಿ, ಬಾಟಮ್ ಇರಲ್ಲ ಅದಕ್ಕೆ, ಅದನ್ನು ಅರ್ಧ ಮಾಡ್ಕೊಳ್ಳಿ. ಇದರಲ್ಲಿ ಬೀಜ ಕೂಡ ಇದ್ದರೆ ತೆಗಿಬೇಕಾಗತ್ತೆ, ಬಟ್ ಇದರಲ್ಲಿ ಇಲ್ಲ, ಎಳೆದಿದೆ. ಹೀಗೆ ಉಜ್ಕೋಬೇಕು ಯಾಕಂದರೆ ಅದು ವೈಟ್ ಒಂಥರ ಬಿಳಿ ಕಲರ್ದು ಗಮ್ ಹಾಗೆ ಬರುತ್ತಲ್ಲ, ಅದನ್ನ ತೆಗಿಬೇಕಾಗತ್ತೆ. ಅದು ಮತ್ತೆ ಕೈಗೆ ತಾಗಿದ್ರೆ ಕೈ ಸಿಪ್ಪೆ ಎಲ್ಲ ಹೋದಾಗತ್ತೆ. ಮತ್ತು ಅದನ್ನು ನೀರಲ್ಲಿ ತೊಳೆದು ತಂದಿದ್ದೀನಿ ನೋಡಿ, ವಾಶ್ ಮಾಡಿದ್ದೀನಿ ರನ್ನಿಂಗ್ ವಾಟ್ರಲ್ಲಿ. ಈಗ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಸಣ್ಣ ಕಟ್ ಮಾಡಬೇಕು. ಸೊ ಸಣ್ಣ ಕಟ್ ಮಾಡಿದ್ರೆ ಬೇಗ ಬೇಯತ್ತೆ, ಈವನ್ ಅದರ್ವೈಸ್ ಬೇಯತ್ತೆ, ಬಟ್ ನೋಡಿ ಸಣ್ಣ ಕಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಇದರದ್ದು ಇದು ಬಳ್ಳಿ ಇಲ್ಲಾಗೋದು, ಇದರದ್ದು ಲೀವ್ಸ್ ಎಲೆ ಇರುತ್ತಲ್ಲ ಅದರಿಂದ ಟೀ ಮಾಡಿ ಕುಡಿದ್ರೆ ನಿಮಗೆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಮತ್ತು ಕಿಡ್ನಿ ಸ್ಟೋನ್ಸ್ ಫ್ಲಶ್ ಔಟ್ ಆಗಿಬಿಡುತ್ತೆ. ಅಷ್ಟು ಒಳ್ಳೆಯದು ಇದು ಹೆಲ್ತಿಗೆ. ಯಾವಾಗಲೂ ಈ ವೆಜಿಟೇಬಲ್ 6 to 8 months ಅವೈಲೇಬಲ್ ಇರುತ್ತಲ್ಲ ಅದನ್ನು ಯಾವತ್ತೂ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಇದ್ರ ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಕೂಟ್ ಮಾಡ್ಬೋದು, ಕುರ್ಮ ಮಾಡ್ಬೋದು, ತುಂಬ ಥರ ರೆಸಿಪಿ ಮಾಡ್ಬೋದು. ಇವಾಗ ನೋಡಿ ಕಟ್ ಮಾಡಿರೋ ತೋರಿಸ್ತಾ ಇದ್ದೀನಲ್ವಾ. ಇದನ್ನು ಇವಾಗ ನೀರಿನಲ್ಲಿ ಹಾಕಿ ಒಂದು ಬೌಲಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ ಕಟ್ ಮಾಡಿ, ಅದಕ್ಕೆ ಇದನ್ನು ಸೇರಿಸ್ಕೊಳ್ಳಿ. ಇದು ಅಬೌಟ್ 3 cups ಇದೆ ನಾನು ತೊಗೊಂಡಿರೋದು ಅಮೆಝಾನ್ ಕಪ್ಪಲ್ಲಿ. 3 cups ಆಗುತ್ತೆ, ಅರೌಂಡ್ 650 grams ತೊಗೊಂಡಿದ್ದೀನಿ. ಈಗ 3 teaspoons ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೀವು ಯಾವುದಾದ್ರೂ ಎಣ್ಣೆ ನೀವು ಯೂಸ್ ಮಾಡುವಂಥದ್ದು ಹಾಕ್ಕೋಬೋದು, ಮೀಡಿಯಂ ಫ್ಲೇಮಲ್ಲಿ. ಅದು ಕಾದಮೇಲೆ ಒಂದು ಬೌಲ್ನಲ್ಲಿ ಹಾಕ್ಬಿಟ್ಟಿಟ್ಟು ಕಾದಮೇಲೆ ಅದಕ್ಕೆ ಒಂದು 3/4 teaspoon ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಕಂಪ್ಲೀಟಾಗಿ ಚಟಪಟ ಅನ್ನಬೇಕು, ಪೂರ್ತಿ ಚಟಪಟ ಅಂತ ಆದಮೇಲೆ ಅದಕ್ಕೆ 2 pinch ಹಿಂಗು ಪುಡಿ ಹಾಕ್ಕೊಳ್ಳಿ. ಆಯ್ತಲ್ಲ ನೋಡಿ, ಇದು ಚಟಪಟ ಅಂತೂ ಅದು ಹುರಿತಲ್ವಾ. ಈಗ ಅದಕ್ಕೆ ಅದು 2 ಹಸಿಮೆಣಸಿನಕಾಯಿ ನಾನು ಕಟ್ ಮಾಡಿ ಹಾಕಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ತುಂಬ ಸ್ಪೈಸಿ ಇಲ್ಲ, ಅದು ಮೀಡಿಯಮ್ ಸ್ಪೈಸ್ ಇದೆ. ಇವಾಗ ಅದನ್ನು ಪೂರ್ತಿ ಎಲ್ಲ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ, ಗಮ್ ಅಂತ ಪರಿಮಳ ಬರೋ ತನಕ ಹಸಿಮೆಣಸಿನಕಾಯಿ ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಹುರಿಬೇಕು ನೋಡಿ. ಇವಾಗ ಹುರಿದಿದೆ, ಕಲರ್ ಚೇಂಜ್ ಆಯಿತು. ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಟಿರೋಂಥ ಸೀಮೆ ಬದನೆಕಾಯಿ 3 cups, ಅರೌಂಡ್ 2.5 to 3 cups ಇದೆ, ಅದನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ, ಡಿಶ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಒಂಚೂರು ಕಡಿಮೆ ಆಗುತ್ತೆ ನಾವು ಹಾಕ್ಕೊಳ್ಳೋದು. ಆಮೇಲೆ ಮಸಾಲೆಗೆ ಒಂಚೂರು ಹಾಕ್ಕೋಬೋದು. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಉಪ್ಪು ಹಾಕಿದ್ದೀವಲ್ಲ ಮತ್ತು ಒಗ್ಗರಣೆ ಹಾಕಿದ್ದೀವಲ್ಲ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆಲ್ಲ ಚೆನ್ನಾಗಿ ಕೋಟ್ ಆಗಲಿ. ಇವಾಗ ಅದಕ್ಕೆ ಪ್ರೋಟೋಕಾಲ್ ಅಂತಂದ್ಬಿಟ್ಟು 2 pinch ಅರಿಶಿನ ಪುಡಿ ಹಾಕಿದ್ದೀನಿ. ಮತ್ತೆ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು, ಕವರ್ ಆ್ಯಂಡ್ ಕುಕ್ ಮಾಡಲಿಕ್ಕೆ ಇಡಿ. ಒಂದು 5 ನಿಮಿಷ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮ್ನಲ್ಲಿ, ಯಾಕಂದರೆ ನಾವು ನೀರು ಹಾಕ್ಲಿಕ್ಕಿಲ್ಲ, ಅದರಲ್ಲಿರುವ ಮಾಯಿಶ್ಚರಿಂದನೇ ಅದು ಕುಕ್ಕಾಗಿ ಬರಬೇಕಾಗುತ್ತೆ. ಇವಾಗ ಚೆಕ್ ಮಾಡಿ ಬಣ್ಣ ಒಂಚೂರು ಚೇಂಜ್ ಆಗಿದೆ, ಬಟ್ ಡೆಫಿನೆಟ್ಲಿ ಕುಕ್ ಆಗಿಲ್ಲ. ಒಂದು ಸತಿ ಮಿಕ್ಸ್ ಮಾಡಿ, ಕುಕ್ ಆಗಿಲ್ಲ ಅದು, ಇನ್ನೊಂದು 2-3 to 4 ನಿಮಿಷ ಕುಕ್ ಮಾಡಬೇಕಾಗ್ಬೋದು. ನೋಡ್ತೀನಿ ನೋಡಿ, ಇವಾಗ ಚೆಕ್ ಮಾಡ್ತೀನಿ, ಇನ್ನೂ ಕುಕ್ ಆಗಿಲ್ಲ. ಮತ್ತೆ ಅದನ್ನು ಮುಚ್ಚಿಟ್ಬಿಟ್ಟು ಒಂದು 4 ನಿಮಿಷ ತನಕ ಲೋ ಫ್ಲೇಮಲ್ಲೇ ಕವರ್ ಆ್ಯಂಡ್ ಕುಕ್ ಮಾಡಿ. ಮತ್ತೆ ಇವಾಗ ನೋಡಿ, ಇದ್ರ ನಂತರ ನಿಮಗೆ ಚೇಂಜ್ ಕಲರ್ ಚೇಂಜ್ ಆಗಿರೋದು ಗೊತ್ತಾಗತ್ತಲ್ಲ ನೋಡಿ. ಇವಾಗ ಮೆತ್ತಗಾಗಿದೆ ನೋಡಿ, ನಾವು ಮಿಕ್ಸ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ನೋಡಿ. ಇವಾಗ ಪೂರ್ತಿ ಬೆಂದ್ಬಿಡುತ್ತೆ ನೋಡಿ, ಎಳೆಯದಲ್ವಾ, ಬೇಯತ್ತೆ. ಒಂದು 7 to 8 ನಿಮಿಷ ಬೇಕು. ಈಗ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಡಿ, ಅಗಲವಾದ ಪ್ಲೇಟ್ಗೆ ಹರಡಿಬಿಟ್ಟು ಇಟ್ಟರೆ ಒಂದು 10 minutesಲ್ಲಿ ಕೂಲ್ ಆಗುತ್ತೆ. ಈಗ ಅದರಲ್ಲಿರೋ ಹಸಿಮೆಣಸಿನಕಾಯಿನ ಒಂದು ಪ್ಲೇಟಿಗೆ ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ. ಹಸಿಮೆಣಸಿನಕಾಯಿ ನಾವು ಹಾಕಿದ್ದು ಬೇಯಿಸಿದ್ದೀವಲ್ಲ, ಅದರಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ಅದನ್ನು ತೆಗೆದಿಟ್ಕೊಳ್ಳಿ ನೋಡಿ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2/3 cups ತೆಂಗಿನಕಾಯಿ ತುರಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಮಿಕ್ಸಿ ಬೌಲ್ಗೆ. ಹಾಗೆಯೇ ಆ ತೆಂಗಿನಕಾಯಿ ಇದೆಯಲ್ಲ ಹಸಿಮೆಣಸಿನಕಾಯಿ, ಅದನ್ನು ಹಾಕ್ಕೊಳ್ಳಿ. ನಾವು ಇವಾಗ ತೆಗೆದ್ವಲ್ಲ ಅದರಿಂದ ಒಗ್ಗರಣೆಗೆ ಹಾಕಿದ್ದನ್ನು ತೆಗೆದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಚೂರು
ಹುಣಸೆ ಹಣ್ಣು ಹಾಕ್ಕೊಳ್ಳಿ. ನಾವು ಅದಕ್ಕೆ ಉಪ್ಪು ಹಾಕಿದ್ದೀವಿ, ಬಟ್ ಇದಿಷ್ಟು ಮಸಾಲೆ ಹಾಕ್ತೀವಲ್ಲ ಸಾಕಾಗಲ್ಲ, ಒಂದು ಚುಟ್ಕಿ ಒಂದೆರಡು ಪಿಂಚ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ. ಆಮೇಲೆ ಬೇಕಾದರೆ ನೀವು ಮಿಕ್ಸ್ ಮಾಡಿಬಿಟ್ಟು ನೋಡ್ಬಿಟ್ಟು ಹಾಕ್ಕೋಬೋದು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಮೀಡಿಯಮ್ ಫೈನಾಗಿ ಗ್ರೈಂಡ್ ಆಯಿತು, ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ತುಂಬ ಫೈನ್ ಮಾಡಬಾರ್ದಿದ್ದು, ಮೀಡಿಯಮ್ ಫೈನಾಗಿ ಗ್ರೈಂಡ್ ಆಗಿದ್ರೆ ಸಾಕು. ನೋಡಿ ಆಯ್ತಲ್ಲ. ಈಗ ಅದಕ್ಕೆ ನಾವು ಆರಿಸ್ಲಿಕ್ಕೆ ಇಟ್ಟಿದ್ವಲ್ಲ ಕುಕ್ ಮಾಡಿದ್ದು ಬೆಂದಿದ್ದು ಸೀಮೆ ಬದನೆಕಾಯಿ ಪೀಸಸ್ಸು, ಅದನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ ಇದು. ಇದು ಅನ್ನ ಬೇಳೆ ಜೊತೆಗೆ ಈ ಇದು ಬರ್ತಾ ಇದ್ಬಿಟ್ರೆ ಫ್ಯಾಂಟಾಸ್ಟಿಕ್ ಆಗುತ್ತೆ ಊಟ. ಮತ್ತು ಚಪಾತಿ ಫುಲ್ಕಾ ಜೊತೆನೂ ಇದು ಟಚ್ ಮಾಡಿ ತಿನ್ಬೋದು, ಅದಕ್ಕೂ ಒಂದು ಸೈಡ್ ಡಿಶ್ ಆಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಕೋರ್ಸಾಗಿ ಅಂದರೆ ಸ್ವಲ್ಪ ತುಂಬ ತರಿತರಿಯಾಗಿ ಮಾಡ್ಕೊಳ್ಳಿ, ಪಲ್ಸ್ ಮಾಡ್ಕೊಳ್ಳಿ. ನೋಡಿ ಹೇಗಿದೆ, ನೋಡಿ ಬೀಳುವಾಗ ಗೊತ್ತಾಗುತ್ತೆ ನೋಡಿ ನಿಮಗೆ, ಹೌದಾ? ನೋಡಿ ಪೀಸ್ 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 ಇರಬೇಕು, ಆವಾಗ ಚೆನ್ನಾಗಾಗತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇದ್ರದ್ದು ಕೂಟು, ಇದ್ರದ್ದು ಪಲ್ಯ, ಎಲ್ಲ ಇದ್ರದ್ದು ರೆಸಿಪಿಗಳು ಅಡಿಯಲ್ಲಿ ಲಿಂಕ್ ಹಾಕಿರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.